ಈಗ ಒಂದು ವಿಶೇಷವಾದ ಗೀತೆ ಸರ್, ಇದನ್ನ ಇಷ್ಟ ಪಡೆದೇ ಇರೋರೇ ಇಲ್ಲ. ನಿಮಗೆಲ್ಲ ಆರಾಧನಾ ಫಿಲ್ಮ್ ಗೊತ್ತಿದೆ ಅಲ್ವಾ? ರಾಜೇಶ್ ಖನ್ನಾ. ಯಾವ ಹಾಡು? ಮೇರೆ ಸೊಪ್ಪು ನೋಕಿ ರಾಣಿ ಕಬು ಆಯಿತು. ಈ ಹಾಡು ಅದೆಷ್ಟು ಆಗಿನ ಕಾಲದ ಕಾಲೇಜ್ ಹುಡುಗರು ಬಳಸಿದರೆ ಗೊತ್ತಿಲ್ಲ. ಯಾಕೆಂದ್ರೆ ಇದ್ರಲ್ಲಿ ಬಹಳಷ್ಟು ವಿಶೇಷತೆ. ಒಂದು ಸೂಪರ್ ಡೂಪರ್ ಸಕ್ಸಸ್ಫುಲ್ ಟ್ರ್ಯಾಕ್ ಬೈ ಎಸ್ ಡಿ ಬರ್ಮನ್. ಬಟ್ ಇಂಟ್ರೆಸ್ಟಿಂಗ್ಲಿ ಆರ್ ಡಿ ಬರ್ಮನ್ ಅವರು ಅವರ ಮಗ, ಅವರ ಅಸಿಸ್ಟೆಂಟ್ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ತಾರೆ. ಬಟ್ ಗೊತ್ತಿರೋ ಮೂಲಗಳ ಪ್ರಕಾರ ಏನಂದ್ರೆ ಈ ಸಾಂಗ್ ಕಂಪೋಸ್ ಮಾಡಿದ ಆರ್ ಡಿ ಬರ್ಮನೆ ಅಂತೆ. ಅದನ್ನ ಅವ್ರ ತಂದೆ ಬಳಸ್ಕೊಂಡಿದ್ದಾರೆ. ಆಮೇಲೆ ಅವ್ರ ಬರ್ಮನ್ ಅವರು ತಮ್ಮ ಇಂಟರ್ವ್ಯೂ ಹೇಳ್ಕೊಂಡ್ರು. ಮತ್ತೆ ಈ ಸಾಂಗ್ ಶೂಟಿಂಗ್ ನೋಡಿದ್ರೆ ನೀವು, ರಾಜೇಶ್ ಖನ್ನಾ ಅವರು ಜೀಪ್ ಅಲ್ಲಿ ಫ್ರೆಂಡ್ಸ್ ಜೊತೆ ಹೋಗ್ತಾ ಇರ್ತಾರೆ ಡಾರ್ಜಿಲಿಂಗ್ ರೋಡ್ ಅಲ್ಲಿ, ಶರ್ಮಿಲಾ ಠಾಕೂರ್ ಅವರು ಟ್ರೈನ್ ಅಲ್ಲಿ. ಬಟ್ ಆ ಟ್ರೈನ್ ಪಿಕ್ಚರೈಸ್ ಆಗಿರೋದು ಮುಂಬೈ ಸ್ಟುಡಿಯೋದಲ್ಲಿ. ಅದೆರಡೂ ಅವರು ಸಿಂಕ್ ಮಾಡಿ ನಾವು ತೆರೆ ಮೇಲೆ ಹೆಂಗ್ ನೋಡಿದೀವಿ ಅಂದ್ರೆ, ನಿಜವಾಗ್ಲೂ ರಾಜೇಶ್ ಖನ್ನಾ ಅವರು ಶರ್ಮಿಲಾ ಠಾಕೂರ್ ನೋಡ್ಕೊಂಡೇ ಹಾಡ್ತಾ ಇದಾರೆ ಅನ್ನೋ ನಮ್ಗೆ ಫೀಲ್ ಆಗುತ್ತೆ. ಅಷ್ಟು ಫೀಲ್ ಕೊಟ್ಟಿದ್ದಾರೆ ಆ ಹಾಡಲ್ಲಿ. ಮತ್ತೆ ಹಾಡು ಎಷ್ಟು ಇಷ್ಟ ಅಂದ್ರೆ ಎಲ್ರಿಗೂ, ನಾಗರಾಮ ಫಿಲಿಮ್ ಅಲ್ಲಿ ನಮ್ಮ ರೆಬೆಲ್ ಸ್ಟಾರ್ ಅಂಬರೀಶ್ ಅವರ ಒಂದು ಫಸ್ಟ್ ಸೀನೇ ಅದು. ಮೇರೆ ಸಪ್ಪನ್ನೋ ಕಿರಾಣಿ ಕಬ್ಬು ಆಗಿತ್ತು, ಏ ಬುಲ್ ಬುಲ್ ಮಾತಾಡತ್ತಿಲ್ವಾ ಅಂತಾರೆ. ಅಂದ್ರೆ ಈ ಫೇಮಸ್ ಡೈಲಾಗ್ ಹೇಗಿದೆ ಅಂತಂದ್ರೆ ಎಲ್ಲರ ಮನಸ್ಸಲ್ಲೂ ಈಗಲೂ ಹಾಗೇ ಇದೆ. ಆ ಬುಲ್ ಬುಲ್ ಅನ್ನೋ ಫಿಲಿಮ್ ಕೂಡ ಬಂತು. ಇಂತಹ ವಿಶೇಷತೆ ಇರುವಂತಹ ಕಿಶೋರ್ ಕುಮಾರ್ ಅವರು ಹಾಡಿರುವಂತಹ ಹಾಡನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದಾರೆ ಟಿ ಆರ್ ಲೋಕೇಶ್ ಅವರು. ಅಷ್ಟೇ ಅದ್ಭುತವಾಗಿರುತ್ತೆ, ನಾವೆಲ್ಲರೂ ಕೇಳೋಣ.
ಆಕ್ಚುಲಿ ವಿ ವರ್ ಎಕ್ಸ್ಪೆಕ್ಟಿಂಗ್ ರಾಜೇಶ್ ಖನ್ನಾ, ಶರ್ಮಿಳಾ ಠಾಕೂರ್, ಬಟ್ ವಿ ಹ್ಯಾಡ್ ಅಕ್ಷಯ್ ಕುಮಾರ್, ಪ್ರಭುದೇವ, ಎವ್ರಿಬಡಿ ಆನ್ ಸ್ಟೇಜ್. ಆ ಸಿಗ್ನೇಚರ್ ಸ್ಟೆಪ್ ನಮಗೆ ವಿಜಯ್ ಅವರ ಆಮೇಲೆ ನಾನು ಕಲ್ತ್ಕೊಳ್ತೇನೆ. ವೆರಿ ನೈಸ್.